ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ನಮ್ಮ ಸಮಾಜದಲ್ಲಿ ಸ್ತ್ರೀ ಪುರುಷರಿಗೆ ಎಷ್ಟು ಸ್ಥಾನಮಾನವಿದೆಯೋ ಅಷ್ಟೇ ಸ್ಥಾನಮಾನ ಮಂಗಳ ಮುಖಿಯರಿಗೂ ಇದೆ ಎಷ್ಟೋ ಮಂಗಳಮುಖಿಯರು ವಿದ್ಯಾಭ್ಯಾಸ ಕಲಿತು ಉತ್ತಮ ಸ್ಥಾನದಲ್ಲಿದ್ದಾರೆ ಆದರೆ ಕೆಲ ಪೋಷಕರು ತಮ್ಮ ಮಕ್ಕಳು ಮಂಗಳಮುಖಿ ಎಂದು ತಿಳಿದ ಮೇಲೆ ಅವರನ್ನು ತಿರಸ್ಕರಿಸುತ್ತಾರೆ ಅಂಥವರು ಭಿಕ್ಷಾಟನೆಗೆ ಇಳಿಯುತ್ತಾರೆ ಹಾಗೆ ನಿಮ್ಮ ಬಳಿಯು ಯಾರಾದರೂ ಮಂಗಳಮುಖಿ ಏನಾದರೂ ಕೇಳಲು ಬಂದಾಗ ನೀವು ಅವಳಿಗೆ ಕೆಲ ವಸ್ತುಗಳನ್ನು ನೀಡಬಾರದು ಹಾಗಾದರೆ ಆ ವಸ್ತುಗಳು ಯಾವುದು ಅಂತ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ದುಡ್ಡೊಂದನ್ನು ಬಿಟ್ಟು ಲಕ್ಷ್ಮಿಗೆ ಸಂಬಂಧಿಸಿದ ಯಾವುದೇ ವಸ್ತುವನ್ನು ನೀವು ಮಂಗಳಮುಖಿಗೆ ದಾನ ಮಾಡುವಂತಿಲ್ಲ ನಾವು ಈಗಾಗಲೇ ಹೇಳಿರುವಂತೆ ಮಂಗಳಮುಖಿ ದಾನ ಕೇಳಲು ಬಂದಾಗ ನಿಮಗಾದಷ್ಟು ದುಡ್ಡು ಕೊಡಿ ಅವರಿಂದ ಒಂದು ರೂಪಾಯಿ ವಾಪಸ್ ಪಡೆಯಿರಿ ಮತ್ತು ಆ ದುಡ್ಡನ್ನು ಪರ್ಸ್ನಲ್ಲಿಯೇ ಇರಿಸಿಕೊಳ್ಳಿ ಹೀಗೆ ಮಾಡುವುದರಿಂದ ನೀವು ಧನವಂತರಾಗುತ್ತೀರಿ ಆದರೆ ಪೊರಕೆಯನ್ನು ಎಂದಿಗೂ ದಾನ ಮಾಡಬೇಡಿ ಪೊರಕೆ ಅಂದರೆ ಲಕ್ಷ್ಮಿಗೆ ಸಮಾನವಾದ ವಸ್ತು ಅದರಿಂದಲೇ ನಿಮ್ಮ ಮನೆ ಸ್ವಚ್ಛವಾಗಿರೋದು ಹಾಗಾಗಿ ಪೊರಕೆಯನ್ನು ಕಾಲಿಂದ ಸರಿಸಬೇಡಿ ಕಾಲು ತಾಕಿದರೆ ನಮಸ್ಕರಿಸಿ ಅಂತೆಯೇ ಪೊರಕೆಯನ್ನು ಮಂಗಳ ಮುಖಿಯರಿಗಲ್ಲದೆ ಯಾರಿಗೂ ದಾನ ಮಾಡಬೇಡಿ ಪಾತ್ರೆಯನ್ನು ದಾನ ಮಾಡಬೇಡಿ ಮದುವೆಗೆ ಗೃಹ ಪ್ರವೇಶಕ್ಕೆ ನೀವು ಇತರರಿಗೆ ಪಾತ್ರೆಯನ್ನ ದಾನ ಮಾಡುತ್ತೀರಿ ಕುಕ್ಕರ್ ಪಾತ್ರೆ ಸೆಟ್ಗಳನ್ನೆಲ್ಲ ಗಿಫ್ಟ್ ಆಗಿ ನೀಡುತ್ತೀರಿ ಆದರೆ ಮಂಗಳಮುಖಿಯರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಪಾತ್ರೆಯನ್ನ ದಾನವಾಗಿ ನೀಡಬೇಡಿ ಯಾಕಂದರೆ ಲಕ್ಷ್ಮಿಗೆ ಸಮಾನವಾದ ವಸ್ತುವಾದಂತಹ ಪಾತ್ರೆಯನ್ನು ಅವರಿಗೆ ದಾನವಾಗಿ ನೀಡುವುದರಿಂದ ನಿಮ್ಮ ಮನೆಯ ಏಳಿಗೆ ನೀವೇ ಕಳೆದುಕೊಂಡ ಹಾಗಾಗುತ್ತದೆ ಹಳೆಯ ಬಟ್ಟೆಯನ್ನ ದಾನ ಮಾಡಬೇಡಿ ಮಂಗಳ ಮುಖ್ಯರಿಗೆ ದಾನವಾಗಿ ಒಂದು ಜೊತೆ ಹೊಸ ಬಟ್ಟೆ ನೀಡಿ ಆದರೆ ಹಳೇ ಬಟ್ಟೆಯನ್ನು ನೀಡಬೇಡಿ ಇದರಿಂದಲೂ ನಿಮಗೆ ದರಿದ್ರ ಸಂಭವಿಸಬಹುದು ಮಂಗಳ ಮುಖ್ಯರು ನಿಮ್ಮ ಮನೆಗೆ ಬಂದು ಮಗುವನ್ನು ಅಥವಾ ಹೊಸ ದಂಪತಿಯನ್ನು ಆಶೀರ್ವಾದ ಮಾಡಿದ್ದಲ್ಲಿ ಅವರಿಗೆ ಹೊಸ ಬಟ್ಟೆ ಕೊಡಿ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಗೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ